ಇನ್ನು ಬಿಜೆಪಿ ಹಾಗೆ ಕಾಂಗ್ರೆಸ್ನ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುಕ್ಕರ್ ಮಿಕ್ಸಿ ಸೀರೆ ದುಡ್ಡಿಗೆ ಯಾರೂ ಕೂಡ ಮರಳಾಗಬೇಡಿ, ಯಾರೇ ಬಂದರೂ ಕೊನೆಗೆ ಬೈ ಬೈ ಮಾಡಿ ಹೋಗ್ತಾರೆ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಪಟ್ಟಣಶೆಟ್ಟಿ ಬ್ಯಾಂಕ್ನಿಂದ ದಬ್ಬಾಳಿಕೆ ಆರೋಪಕ್ಕೂ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಬ್ಯಾಂಕ್ ಬಂದ್ ಮಾಡ್ತೀನಿ, ಎಲ್ಲ ಸೌಲಭ್ಯ ಮಾಡಿಕೊಡುವುದು ನಮ್ಮ ಜವಾಬ್ದಾರಿ, ನಾನು ಸಿಎಂ ಆಗ್ತೀನಿ ಅಂತ ಇಬ್ರಾಹಿಂ ಹೇಳಿದ್ರು. ಇಬ್ರಾಹಿಂ ಅವರ ಮಾತು ಅಹಂಕಾರದಿಂದ ಹೇಳಿದಲ್ಲ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇಬ್ರಾಹಿಂ ಸಾಹೇಬ್ ಹೇಳಿದ್ರು ಕುಮಾರಣ್ಣವರು ಮುಖ್ಯಮಂತ್ರಿ ಆಗ ತಪ್ಪಿಸಕಾಗಲ್ಲ ಅಂತ ಹೇಳಿ, ಅದು ನಾನು ದುರಂಕಾರದಲ್ಲಿ ಹೇಳಲ್ಲ. ಇಬ್ರಾಹಿಂ ಸಾಹೇಬರು ದುರಂಕಾರದಲ್ಲಿ ಹೇಳಿಲ್ಲ. ಇವತ್ತು ಈ ರಾಜ್ಯದಲ್ಲಿ ಇಡೀ ರಾಜ್ಯದ ಜನತೆಯ ಭಾವನೆಗಳೇನಿದೆ, ಇಬ್ರಾಹಿಂ ಸಾಹೇಬರು ಹೇಳ್ತಾ ಇದ್ರು, ಒಬ್ಬ ಎಮ್ ಎಲ್ ಎ ಮನೆ ಒಳಗೆ 8 ಕೋಟಿ ಹಣ ಸಿಗ್ತದೆ ಅಂದರೆ ದುಡ್ಡು ಎಲ್ಲಿದೆ ಅನ್ನೋದನ್ನು ಯೋಚನೆ ಮಾಡಿ, ನಿಮ್ಮ ದುಡ್ಡು ಎಲ್ಲಿದೆ ಅಂತ ಹೇಳಿ. ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ ಲೂಟಿ ಆಗ್ತಾ ಇದೆ ಇವತ್ತು ರಾಜಕಾರಣದಲ್ಲಿ. ಆ ಹಣನೇ ತಗೊಂಬಂದು ನಿಮ್ಮ ಹಳ್ಳಿಲಿ ಕುಕ್ಕರ್ ಅಂತಾರೆ, ಅವೆಂತ ತವ ಪ್ಲೇಟ್ ಅಂತಾರೆ, ಇದಕ್ಕೆ ನೀವು ಮರಳಾಗ್ತೀರಾ? ಯಾವುದೇ ಕಾರಣಕ್ಕೆ ಇದಕ್ಕೆ ಮರಳಾಗಬೇಡಿ. ಮತ ಅತ್ಯಂತ ಅಮೂಲ್ಯವಾದ ಮತ, ಅದರ ಬೆಲೆ ನೀವು ಅರ್ಥ ಮಾಡ್ಕೊಳ್ಳಿ. ಕೊಡ್ತಕ್ಕಂಥ 500-1,000 ರೂಪಾಯಿಗೆ ಮರಳಾಗಬೇಡಿ. ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡಿ. ಇವತ್ತಿನ ಕಾರ್ಯಕ್ರಮವನ್ನು ತಾವೇನು ಯಶಸ್ಸುಗೊಳಿಸಿದ್ದೀರಿ, ಪುನಃ ಬರ್ತೀನಿ. ನಾನು ಈಗಾಗಲೇ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ 10 ಬಾರಿ ಬಂದಿದ್ದೇನೆ.